ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಎಲ್ಲರೂ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಕಮೆಂಟ್ಸಲ್ಲಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಾ ಇದ್ದೀರಿ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಒಂದು ಸಪೋರ್ಟ್ಗೆ ಮತ್ತು ನಿಮ್ಮೆಲ್ಲರ ಒಂದು ವಿಶ್ಗೆ ಸೊ ಬುಕ್ಕಿಂಗ್ ಎಲ್ಲ ಮಾಡಿದಾಯಿತು ಸೊ ಮತ್ತು ಇನ್ನೇನು ಯಾವಾಗ ಗಾಡಿ ಡೆಲಿವರಿ ಕೊಡ್ತಾರೋ ನೋಡಬೇಕು ಅದಕ್ಕೆ ವೈಟಿಂಗು ಸೊ ಏನು ಇವತ್ತು ಲಾಗ್ ಆಲ್ರೆಡಿ ನೋಡಿರ್ತೀರ ತಮ್ಮನೇಲಲ್ಲಿ ನನ್ನ ಗೋಪ್ರೋ ಹೊಗೆ ಹಾಕ್ಸ್ಕೊಬಿಟ್ಟಿದ್ದೆ ಏನು ಮಾಡೋದು ಗೋಪ್ರೋ ಹೆಂಗೆ ಹೊಗೆ ಹಾಕ್ಸ್ಕೊಡ್ತು ಅಂದರೆ ಲಾಸ್ಟ್ ರೈಡು ನೀವು ನೋಡಿ ಗೊತ್ತಿರಬೇಕು ಕ್ಯಾಂಪಿಂಗ್ ರೈಡ್ ಹೋದಾಗ ರಿವರಲ್ಲಿ ಆಟ ಆಡ್ತಾ ಇದ್ದೋ ಜಾಲಿ ಮಾಡ್ತಾ ಇದ್ದೋ ರಿವರಲ್ಲಿ ನಾನೇನು ಮಾಡಿದೆ ಈ ಕೋತಿ ಆಟ ಅಂದ್ಬಿಟ್ಟು ಮರದ ಮೇಲೆ ಹೆಲ್ಮೆಟ್ ಇಟ್ಬಿಟ್ಟು ಮರದ ಮೇಲೆ ಒಂದು ಕೊಂಬೆ ಇತ್ತು ಕೊಂಬೆಗೆ ಜೊತೆಲಿ ಸೆಂಟ್ರಲ್ಲಿ ಸಿಗಿಸ್ಬಿಟ್ಟು ಫಿಕ್ಸ್ ಆಗಿ ಕೂತಿತ್ತು ಸೊ ಏನು ಬೀಳಲ್ಲ ಅಂದ್ಕೊಂಡಿದ್ದೆ ಸೊ ಅದೇನಾಯಿತೋ ಗೊತ್ತಿಲ್ಲ ದವಾರ್ ಅಂತ ಎಲುಗೆ ಬಿದ್ದೆ ಹೊಡೆದೋಗಿಲ್ಲ ಒಂದು ಸ್ಕ್ರ್ಯಾಚು ಆಗಿಲ್ಲ ಉಳ್ಕೊಂಡು 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 ಅದು ನಾವೇನು ಆಟ ಆಡ್ತಿದ್ವಲ್ಲ ರಿವರ್ ಸ್ಟ್ರೀಮಲ್ಲಿ ಆ ಸ್ಟ್ರೀಮಿಗೆ ಬಂದು ಬಿತ್ತು ಸೊ ಇಮಿಡಿಯೇಟ್ ಎತ್ತಿದೆ ಸೊ ಅದಾದಮೇಲೆ ಗೋಪ್ರ ಕತೆ ಮುಗೀತು ಸೊ ಏನು ಸೌಂಡ್ ಬರ್ತಾಯಿದೆ ಡಿಸ್ಪ್ಲೇ ಫ್ರಂಟ್ ಡಿಸ್ಪ್ಲೇ ಸುಮ್ಮನೆ ಬ್ಲ್ಯಾಂಕ್ ಹಾಕಿ ಲೈಟ್ ಬರುತ್ತೆ ಆನೆಲ್ಲ ಆಗ್ತಾಯಿದೆ ಬಟ್ ಡಿಸ್ಪ್ಲೇ ಬರ್ತಾಯಿಲ್ಲ ನನಗೆ ಅನಿಸ್ತಂಗೆ ಡಿಸ್ಪ್ಲೇ ಹೋಗಿರಬೇಕು ಸೊ ಅದಕ್ಕೆ ಇವತ್ತು ಡಿಸ್ಪ್ಲೇ ರೆಡಿ ಮಾಡ್ಸೋಣ ಅಂದರೆ ಗೋಪ್ರೋ ಏನು ಪ್ರಾಬ್ಲಮ್ ಆಗಿದೆಯೋ ಅಂತ ರೆಡಿ ಮಾಡ್ಸೋಕ್ಕೆ ಆ್ಯಕ್ಚುಲಿ ಗೋಪ್ರೋ ರಿಪೇರಿ ಎಲ್ಲೂ ಮಾಡಲ್ಲ ಕರೆಕ್ಟಾಗಿ ಆ್ಯಕ್ಚುಲಿ ಅಫಿಷಿಯಲಾಗಿ ಯಾವುದು ಸ್ಟೋರ್ ಇಲ್ಲ ಗೋಪ್ರೋದು ಸೊ ಇವರೇ ಯಾರೋ ಬೇರೆ ಬೇರೆಯವರು ಎಲೆಕ್ಟ್ರಿಕಲ್ಸು ಮತ್ತು ಇವರೆಲ್ಲ ಬೇರೆ ಬೇರೆಯವ್ರು ಮಾಡಿರ್ತಾರಲ್ಲ ಸೊ ಎಸ್ ಪಿ ರೋಡ್ ಹೋಗ್ತಾಯಿದ್ದೀನಿ ನೋಡೋಣ ಚೆಕ್ ಮಾಡೋಣ ಸೊ ಮಾದರ್ಶ್ ಬೈ ಹೇಳಿದರು ಸೊ ಎಸ್ ಪಿ ರೋಡ್ ಒಂದ್ಸಲ ಟ್ರೈ ಮಾಡಿ ಅಲ್ಲಿ ರೆಡಿ ಮಾಡೋರು ಒಬ್ಬರು ಯಾರು ಮಾತಾ ಎಲೆಕ್ಟ್ರಿಕಲ್ಸ್ ಅಂತ ಏನೋ ಇದೆಯಂತೆ ಅಲ್ಲಿ ಹೋಗಿ ಟ್ರೈ ಮಾಡಿ ಒಂದ್ಸರಿ ಆದರೂ ಆಗ್ಬೋದು ಅಂತಾರೆ ಸೊ ನೋಡೋಣ ನಮ್ಮ ನನ್ನ ಲಕ್ಕಿಂದ ಏನಾದರೂ ರೆಡಿ ಆದರೆ ತುಂಬ ಕಡಿಮೆಯಲ್ಲಿ ರೆಡಿ ಆಗಿಬಿಟ್ರೆ ಒಳ್ಳೇದಪ್ಪ ಯಾಕೆಂದರೆ ಸುಮ್ಮನೆ ಅದಕ್ಕೂ ಒಂದು ಇನ್ವೆಸ್ಟ್ಮೆಂಟು ರೆಡಿ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಸೊ ಏನು ಅಂದರೆ ನಿಮಗೂ ಯಾರಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಯಾಕೆ ಅಂದರೆ ಗೋಪುರ ಏನಾದರೂ ಪ್ರಾಬ್ಲಮ್ ಆಯಿತು ಏನಾದರೂ ವರ್ಕ್ ಆಗ್ದಿಲ್ಲ ಈ ಥರ ಡ್ಯಾಮೇಜ್ ಆಯಿತು ಅಂದರೆ ಸೊ ರೆಡಿ ಮಾಡೋದಕ್ಕೆ ಒಂದು ಸ್ಟೋರ್ ಇರುತ್ತೆ ಸೊ ಅದನ್ನು ನೀನು ನಮ್ಮ ವಿಡಿಯೋ ಮುಖಾಂತರ ನೋಡ್ಬೋದು ಇದು ಯೂಸ್ಫುಲ್ ವಿಡಿಯೋ ಇರುತ್ತೆ ಸೊ ಇನ್ಫಾರ್ಮೇಟಿವ್ ವಿಡಿಯೋ ಸೊ ಅದರಿಂದ ನೋಡಿ ವಾಚ್ ಮಾಡಿ ಹೆಂಗೆ ರೆಡಿ ಮಾಡ್ತಾರೆ ಸೊ ಏನಾಗುತ್ತೆ ಅಂತ ಎಲ್ಲ ಮುಂದೆ ನೋಡಿ ಸೊ ಬೆಂಗಳೂರಲ್ಲಿ ಓಡಾಡೋಕ್ಕೆ ನಮ್ಮ ಡಿಯೋ ಜಾಲಿ ಗುರು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಸುಮ್ಮನೆ ಜಸ್ಟು ಯಾಕಂದರೆ ಯಾವಾಗಲೂ ಕ್ಲಚ್ಚು ಹೊಡೆದು ಬೆಂಗಳೂರಲ್ಲಿ ಗೇರ್ ಗಾಡಿ ಓಡಿಸೋದು ತುಂಬ ಕಷ್ಟ ಸೊ ಆಮೇಲೆ ಏನಪ್ಪ ಇದು ಗೋಪ್ರೋ ಹಾಳಾಗಿದೆ ಅಂತೀಯ ಮತ್ತು ಗೋಪ್ರೋಲ್ಲೇ ಲಾಗ್ ಮಾಡ್ತಾಯ್ಯ ಹಿಂಗೆ ಅಂದರೆ ನಮ್ಮ ಆದರ್ಶ್ಗೆ ಫೋನ್ ಮಾಡಿದೆ ಸೊ ಆದರ್ಶ್ ಈ ಥರ ಆಗೋಗಿದೆ ಗೋಪ್ರೋ ಎಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಅವಾಗ ಹೇಳಿದ್ದು ಮಾತಾ ಎಲೆಕ್ಟ್ರಿಕಲ್ಸ್ ಅಂತ ಸೊ ಆಮೇಲೆ ಅವ್ರು ಫಸ್ಟ್ ಹೇಳಿದ್ದು ಒಂದೇ ಬೈ ರೆಡಿ ಎಲ್ಲ ಮಾಡ್ಸೋಕ್ಕೆ ಹೋಗ್ಬೇಡಿ ನನ್ನ ಹತ್ರ ಗೋಪ್ರೋ ಇದೆ ಯೂಸ್ ಮಾಡ್ಕೊಳ್ಳಿ ನೀವು ಯಾಕಂದ್ರೆ ಯಾವ್ದಾದ್ರು ತೊಗೊಂಡಾಗಿ ಕೊಡಿ ಅಂದರು ಸೊ ಆದರೂ ನನಗೆ ಅವ್ರಿಗು ಯಾಕಂದರೆ ನನಗೆ ತುಂಬ ವರ್ಷಗಳಿಂದ ನಮಗೆ ಸಖತ್ತು ಒಂಥರ ಬ್ಯಾಕ್ ಸಪೋರ್ಟೇ ಯಾರಿಗೂ ಕಾಣಿಸಲ್ಲ ಅಷ್ಟೇ ಅವರು ಅವ್ರು ಮಾಡೋ ಒಂದು ನಮಗೆ ಸಪೋರ್ಟು ಸೊ ಯಾವುದೇ ವಿಷಯಲ್ಲಾದರೂ ಎನಿ ಟೈಮ್ ಎನಿ ಎಲ್ಲೇ ಇದ್ದರೂ ಅಷ್ಟೇ ಫೋನ್ ನೋಡಿ ಈ ಥರ ನಾನು ಜಸ್ಟ್ ಒಂದು ಗೋಪುರ ರೆಡಿ ಮಾಡ್ಸೋಕ್ಕೆ ಕೇಳಿದ್ದು ಸೊ ನಿಜವಾಗ್ಲೂ ಆದಷ್ಟು ಬ್ರೋ ನೀವು ಇಟ್ಟಿರೋ ಒಂದು ಪ್ರೀತಿಗೆ ನಾವು ಯಾವಾಗಲೂ ಶಿರಋಣಿ ಅದಲ್ಲೇ ಲಾಗ್ ಮಾಡ್ತಾಯಿದ್ದೀನಿ ಆದಷ್ಟು ಬ್ರೋ ಕೊಟ್ಟಿರೋದಲ್ಲೇ ಲಾಗ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೇ ನನ್ನ ಗೋಪುರ ನೋಡಿ ಇಲ್ಲಿದೆ ರಾಜ ಆನೆ ಆಗ್ತಾಯಿಲ್ಲ ನೋಡಿ ಇಲ್ಲಿದೆ ಆನೆ ಆಗ್ತಾಯಿಲ್ಲ ಸೊ ಏನು ಅಂದರೆ ಪ್ರಾಬ್ಲಮ್ ಏನು ಅಂದರೆ ಆ್ಯಕ್ಚುಲಿ ಗೋಪ್ರೋ ಬಂದು ವಾಟರ್ ಕೇಸಿಂಗ್ ವಾಟರ್ ಪ್ರೂಫಿಂಗ್ ಇರುತ್ತೆ ಅಂದರೆ ಏನೂ ಆಗಲ್ಲ ಯಾಕಂದರೆ ಇದು ಫುಲ್ ವಾಟರ್ ಪ್ರೂಫಿಂಗ್ ಕೇಸಿಂಗ್ ಬಟ್ ಏನಾಗುತ್ತೆ ನಾವು ಲಾಕ್ ಸೆಟಪ್ ಮಾಡಿರ್ತೀವಲ್ಲ ಲಾಗಿಂಗ್ ಸೆಟಪ್ ಮಾಡಿದಾಗ ಏನಾಗುತ್ತೆ ಈ ಒಂದು ಕ್ಯಾಪ್ ತೆಗೆದಿರ್ತೀವಿ ನಾವು ಈ ಕ್ಯಾಪ್ ತೆಗೆದ್ಬಿಟ್ಟು ಇಲ್ಲಿ ಮೈಕ್ ಅಡಾಪ್ಟರ್ ಹಾಕಿರ್ತೀವಿ ಸೊ ಏನು ಅಂದರೆ ಮೈಕ್ ಅಡಾಪ್ಟರ್ ಹಾಕಿದಾಗ ಏನಾಗುತ್ತೆ ಇಲ್ಲಿ ನೀರಲ್ಲಿ ಮುಳುಗಿದೆ ಮಳೆಯಲ್ಲಿ ಬಿದ್ದರೆ ಏನಾಗಲ್ಲ ಮಳೆ ಬಿದ್ದರೆ ಇಲ್ಲಾಂದರೆ ನೀರು ಸ್ಪ್ರೇ ಆದರೆ ಏನಾಗಲ್ಲ ಬಟ್ ಯಾವಾಗ ನೀರಲ್ಲಿ ಮುಳುಗುತ್ತಲ್ಲ ಮುಳುಗಿದಾಗ ಅದೇನಾಗುತ್ತೆ ಎಲ್ಲ ಕಡೆ ಹೋಗುತ್ತೆ ಸೊ ಇದರಿಂದ ಮತ್ತು ಮೆಮೊರಿ ಕಾರ್ಡು ಮತ್ತು ಇಲ್ಲಿ ಗೋಪ್ರೋ ಅಡಾಪ್ಟರ್ ಇಲ್ಲಿಂದ ಹೋಗಿ ಬ್ಯಾಟ್ರಿಯಿಂದನೂ ಹೋಗಿಬಿಟ್ಟಿರುತ್ತೆ ಸೊ ಎಲ್ಲಿಂದ ಹೋಗಿದೆ ಅಂತ ಗೊತ್ತಲ್ಲ ಬಟ್ ನೋಡಿ ಏನೂ ಆಗಿಲ್ಲ ಚೆನ್ನಾಗಿದೆ ಏನು ಗುರು ನೀನು ಟ್ರಾಫಿಕ್ಕಲ್ಲಿ ಲಾಕ್ ಮಾಡ್ಕೊಂಡು ಗೋಪ್ರೋನೆಲ್ಲ ತೋರಿಸ್ಕೊಂಡು ಅಂದರೆ ಹಂಗೆ ನಾವು ಗೊತ್ತಲ್ಲ ಜಾಲಿ ಅದೇ ಹೇಳಲ್ವಾ ನಮ್ಮ ಆದಷ್ಟು ಬ್ರೋ ಹೆಂಗೆ ಅಂದರೆ ನಮ್ಮ ಅವ್ರು ಹೇಳೋದೇ ಒಂದು ಬ್ರೋ ನಿಮ್ಮ ಲಾಗಿಂಗೆ ಮತ್ತು ನಿಮಗೆ ಯೂಟ್ಯೂಬ್ಗೆ ಕಂಟೆಂಟ್ಗೆ ಯಾವತ್ತೂ ತೊಂದರೆ ಆಗಬಾರ್ದು ತೊಗೊಂಡೋಗಿ ಬ್ರೋ ಫಸ್ಟು ನನಗೇನು ಯೂಸ್ ಇಲ್ಲ ಮನೇಲಿರುತ್ತೆ ನನಗೇನು ಬೇಡ ಅಂತ ಹೇಳಿದ್ರು ಸೊ ನಿಜವಾಗ್ಲೂ ಖುಷಿ ಆಗುತ್ತೆ
ಏನೋ ನೋಡಿ ಫ್ರೆಂಡ್ಶಿಪ್ ಅಂದ್ರೆ ಈ ತರನೇ ಎಲ್ಲ ಫ್ರೆಂಡ್ಶಿಪ್ ಬರೀ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರೆ ಫ್ರೆಂಡ್ಶಿಪ್ ಅಲ್ಲ ಅಂತಲ್ಲ ಕಷ್ಟ ಟೈಮಲ್ಲಿ ಹೆಲ್ಪ್ ಆಗ್ತಾರಲ್ಲ ಅದೇ ಒಂದು ಸರ್ ನಮ್ಗೆ ನೋಡಿ ಇಲ್ಲ ಅಂದಿದ್ರೆ ನನಗೆ ಲಾಕ್ ಮಾಡೋಕೆ ಆಗ್ತಾ ಇರಲಿಲ್ಲ ನಿನ್ನೇನು ಸೇ ರಾಯಲ್ ಎನ್ಫೀಲ್ಡು ರಿವ್ಯೂ ಮತ್ತು ಬುಕ್ಕಿಂಗ್ ಮಾಡಿದಾಗೂ ಅಷ್ಟೇ ಹೋಗ್ತಾ ಇದ್ದೀನಿ ಎಸ್ ಪಿ ರೋಡು ಎಸ್ ಪಿ ರೋಡಲ್ಲಿ ಇಲ್ಲಿ ಅಂತ ನನಗೂ ಗೊತ್ತಿಲ್ಲ ಸೊ ಎಸ್ ಪಿ ರೋಡ್ ಹತ್ತತ್ರ ಎಂಟ್ರಿ ಕೊಟ್ಟಿದ್ದೀನಿ ಸೊ ಮಾತಾ ಎಲೆಕ್ಟ್ರಿಕಲ್ಸ್ ಎಲ್ಲಿದೆ ಗೊತ್ತಿಲ್ಲಲ್ಲ ಮಾತಾ ಇದಾರೆ ಮಾತಾ ಮೇರಿ ಮಾತಾ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ ಸಬ್ಬು ಗುರು ಕೇಳ್ಬೋಣ ಅಂತೇಳಿ ಯಾರಾದರೂ ಹೇಳ್ತಾರೆ ಓ ಎಲ್ಲ ಕಣ ಗುರು ಇಲ್ಲಿ ಏನು ಅಂದರೆ ಗಾಡಿಗಳು ಪಾರ್ಕಿಂಗ್ ಮಾಡೋಕ್ಕೆ ಸಿಗಲ್ಲ ಗುರು ಅಷ್ಟೇ ತುಂಬ ಕಷ್ಟ ಎಲ್ಲಿದೆ ಮಾತಾ ಎಲೆಕ್ಟ್ರಿಕಲ್ಸು ಎಲ್ಲಿ ಗುರು ಮಾತಾ ಇಲ್ಲೇ ಇದೆ ಮಾತಾ ಕ್ಯಾಮ್ರಾ ಅಂತ ಇದೇ ಇರಬೇಕು ಮಾತಾ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸು ಮಾತಾ ಕ್ಯಾಮ್ರಾ ರಿಪೇರ್ ಹೌಸ್ ಆಫ್ ಡಿಜಿಟಲ್ ಕ್ಯಾಮ್ರಾಸ್ ಓಕೆ ಓಕೆ ನೋಡೋಣ ಇಲ್ಲಿ ಗಾಡಿ ಪಾರ್ಕಿಂಗ್ ಸಿಗಲ್ಲ ಗುರು ಯಾರಾದರೂ ಪಾರ್ಕಿಂಗ್ ಬಿಟ್ರಪ್ಪ ಬೇಗ ಹಾಕೋಬಿಡ್ತೀನಿ ಒಂದೊಂದು ಇಂಚು ಜಾಗ ಇರಲ್ಲ ಗುರು ಹಂಗೆ ಹಾಕೋಬಿಡ್ತಾರೆ ಇಲ್ಲಿ ಏನು ಮಾಡೋದು ಆ ಥರ ಏರಿಯಾ ಇದು ಸರಿ ಒಂದು ರೌಂಡ್ ಹಾಕೊಂಡು ಬಂದೇ ಬಿಡೋಣ ಎಲ್ಲರೂ ಒಂದು ಕಡೆ ಸಿಗುತ್ತೆ ತೋರಿಸ್ಬಿಡೋಣ ಅಷ್ಟೇ ಪಾರ್ಕಿಂಗು ಎಲ್ಲ ಹಾಕ್ಲಿ ಪಾರ್ಕಿಂಗು ರಾಜ ಪಾರ್ಕಿಂಗ್ ಕೊಡ್ರು ಹಾಕೋಗ್ಬಿಟ್ರಲ್ಲ ಗುರು ಸೈಕಲ್ ಗ್ಯಾಪಲ್ಲಿ ಜಸ್ಟ್ ಮಿಸ್ಸು ಹಾಂ ಸಿಕ್ತು ಗುರು ಸಿಕ್ತು ಖುಷಿ ಸೊ ಇಲ್ಲಿಗೆ ಬಂದರೆ ಫಸ್ಟು ಕರಿಯೋದೇ ಡಿಸ್ಪ್ಲೇಗೆ ಬರೋರೆಲ್ಲ ಅಡ್ಡ ಹಾಕೋದು ಅದಕ್ಕೆ ಡಿಸ್ಪ್ಲೇನಾ ಡಿಸ್ಪ್ಲೇನಾ ಅಂತ ಇರ್ತಾರೆ ಬಟ್ ತುಂಬ ಚೀಪು ನಿಜವಾಗ್ಲು ನೀವೇನೇ ಎಲೆಕ್ಟ್ರಾನಿಕ್ಸ್ ತೊಗೋಬೇಕು ಅಂದರೆ ಯಾವುದೇ ಬ್ರ್ಯಾಂಡ್ ಆಗಲಿ ಟಾಪ್ ಬ್ರ್ಯಾಂಡ್ ಆದರೂ ಅಷ್ಟೇ ನಾರ್ಮಲ್ ಬ್ರ್ಯಾಂಡ್ ಆದರೂ ಇಲ್ಲ ಎಲೆಕ್ಟ್ರಿಕಲ್ಸ್ ಏನೇ ಆದರೂ ಅಷ್ಟೇ ತುಂಬ ಚೀಪ್ ಸಿಗುತ್ತೆ ಇಲ್ಲಿ ಸೊ ಈಗ ನಾನು ಬ್ಯಾಟ್ರಿ ಬಂದು ಇದು ನನ್ನ ಕ್ಯಾಮ್ರಾ ಬಂದು ನೀರು ಹೋಗಿದೆ ಅದು ಇರೋದು ಪ್ರಾಬ್ಲಮ್ ಏನಿದೆ ಅದನ್ನು ಹೇಳಬೇಕು ಯಾಕಂದರೆ ಸುಳ್ಳು ಹೇಳಬಾರ್ದು ಯಾಕಂದರೆ ಅವರು ಬಿಸಿದಾಗ ಏನಾಗಿದೆ ಅಂತ ಅವ್ರು ಡೈರೆಕ್ಟಾಗಿ ಅಲ್ಲೇ ಹೋಗಿ ಚೆಕ್ ಮಾಡ್ತಾರೆ ಸೊ ಏನು ಅಂದರೆ ಈಗ ನೀರು ಹೋಗಿದೆ ಇದು ನಾನು ಇವ್ರು ಹೇಳ್ತಾ ಇದ್ದಾರೆ ಬೇಗ ಬಂದಿದ್ದರೆ ಅಂದರೆ ಈ ಡಾಕ್ಟ್ರುಗಳು ಹೇಳ್ತಾರಲ್ಲ ಬೇಗ ಬಂದಿದ್ದರೆ ಸ್ವಲ್ಪ ಬೇಗ ಏನಾದರೂ ಮಾಡ್ಬೋದಾಯ್ತು ಅದು ಇವಾಗ ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಅಂತ ನೀರೆಲ್ಲ ಹೋಗಿ ಡ್ರೈ ಆಗಿ ಬೋರ್ಡ್ ಮೇಲೆ ಬಿದ್ದಿರುತ್ತೆ ತುಂಬಾ ಹೀರ್ಕೊಂಡಿರುತ್ತೆ ಒಟ್ಟಲ್ಲಿ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗುತ್ತೆ ಓಕೆ ಬೆಂಗಳೂರಲ್ಲಿ ಒಂದೇ ಮಾತಾ ಎಲೆಕ್ಟ್ರಾನಿಕ್ಸ್ ನಿಜವಾಗ್ಲೂ ನನಗೂ ಗೊತ್ತಿದ್ದು ಗೊತ್ತಿರಲಿಲ್ಲ ಬಟ್ ಎಲ್ಲೋ ಯಾರೋ ಕೇಳ್ಕೊಂಡು ಬಂದು ಬಟ್ ಒಂದು ಸಮಾಧಾನ ಆದರೆ ರೆಡಿ ಮಾಡ್ತಾರಲ್ಲ ಅದು ಯಾಕಂದ್ರೆ ಗೋಪುರ ತಗೊಳ್ಳೋದು ನಿಮಗೆ ಗೊತ್ತು ಎಷ್ಟು ಅಮೌಂಟ್ ಹಾಕ್ಬೇಕು ಅಂತ ಅಟ್ಲೀಸ್ಟ್ ಅದು ರೆಡಿ ಆಯಿತು ಅಂದರೆ ನಮಗೆ ಇದು ಸೊ ಯಾರ್ದೇ ನಿಮಗೂ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ನಾನು ಡೀಟೇಲ್ ಎಲ್ಲ ನಿಮಗೆ ನಂಬರ್ ಎಲ್ಲ ಹಾಕ್ತೀನಿ ಅದಕ್ಕೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಸರ್ ನೀಟಾಗಿ ರೆಡಿ ಮಾಡಿಕೊಡಿ ಸರ್ ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಓಕೆ ಇಲ್ಲಿ ಆ್ಯಕ್ಚುಲಿ ಎಲ್ಲ ಕ್ಯಾಮ್ರಾ ರೆಡಿ ಮಾಡ್ತೀರಾ ಡ್ರೋನು ಸೋನಿ ಎಲ್ಲ ಇದೆ ಒನ್ ಸ್ಟಾಪ್ ಫಾರ್ ಕ್ಯಾಮ್ರಾ ಸೊಲ್ಯೂಷನ್ ಎಲ್ಲ ಸೊಲ್ಯೂಷನ್ ಇದೆ ಇಲ್ಲೇ ಹಾಕ್ಬಿಟ್ಟಿದಾರಲ್ಲ ಗೋಪುರ ಅಂತ ಸೊ ಬಟ್ ಎಲ್ಲೂ ಎಲ್ಲೂ ಮಾಡಲ್ಲ ನನ್ನ ಪ್ರಕಾರ ಎಸ್ ಪಿ ರೋಡ್ ಎಲ್ಲೂ ಮಾಡಲ್ಲ ಇಲ್ಲಿ ಯಾರು ಕೇಳಿದ್ರು ಎಲ್ಲೂ ಹೆಸರು ಇಲ್ಲ ಇವ್ರದ್ದು ಒಂದೇ ಹೆಸರು ಬಂದಿದ್ದು ಇಲ್ಲಿ ಮಾಡಿದ್ಮೇಲೆ ಇನ್ನೊಂದ್ಸಲಿ ಬರ್ತೀನಿ ಕ್ಯಾಮ್ರಾ ಕೊಟ್ಬಿಟ್ಟು ಬಂದೆ ಸೊ ಇದ್ರದ್ದು ಅಡ್ರೆಸ್ ಬಂದು ಎಲ್ಲಿ ಅಂದರೆ ಎಸ್ ಪಿ ರೋಡ್ ಎಂಟ್ರಿ ಆಗ್ತಿದ್ದಂಗೆ ಒಂಚೂರು ಮುಂದೆ ಬಂದರೆ ರೈಟ್ ಸೈಡಲ್ಲಿ ಮಾತಾ ಕ್ಯಾಮ್ರಾ ಅಂತ ಇದೆ ನೋಡಿ ಇಲ್ಲೇ ಒಂದು ಜಸ್ಟ್ ಒಂದು 20 meters ಮುಂದೆ ಬರಬೇಕಷ್ಟೇ ಮೈನ್ ರೋಡಿಂದ ಸೊ ಎಂಟ್ರಿ ಕೊಟ್ಟರೆ ಇಲ್ಲೇ ಇದೆ ಡೋರ್ ನಂಬರ್ ಎಲ್ಲ ಇದೆ ನೋಡಿ ನೋಡ್ಕೊಳ್ಳಿ ಸೊ ಯೂಸ್ಫುಲ್ ಆಗುತ್ತೆ ಸೊ ಡಾಕ್ಟ್ರ್ ಕನ್ಸಲ್ಟೇಷನ್ ಚಾರ್ಜ್ 1,500 rupees ಅಂತೆ ಅಂದರೆ ಏನು ಅದು ಅಂದರೆ ಜಸ್ಟು ಕ್ಯಾಮ್ರಾ ಬಿಚ್ಚಿ ಚೆಕ್ ಮಾಡಿ ಅದು ಏನು ಹೋಗಿದೆಯೋ ನೆಕ್ಸ್ಟದು ಚಾರ್ಜಸ್ಸು ಸೊ ಆಮೇಲೆ ಜಸ್ಟ್ ಬರೀ ನೀವು ಕನ್ಸಲ್ಟೇಷನ್ ಚಾರ್ಜ್ ಅಂತಾರೆ ಇವಾಗ ಡಾಕ್ಟ್ರು ಚೆಕ್ ಮುಟ್ಟಿದ್ರೆ ಹಿಂಗೆ ಚಾರ್ಜ್ ಮಾಡ್ತಾರೋ ಅದೇ ಥರ ಎಲೆಕ್ಟ್ರಾನಿಕ್ಸ್ ಡಾಕ್ಟ್ರ್ ಇರೋಲ್ಲ ಎಲೆಕ್ಟ್ರಾನಿಕ್ಸ್ ಡಾಕ್ಟ್ರು 1,500 rupees ಈಗ ಮುಟ್ಟಿದ್ರೇ ಸೊ ಮಾಮೂಲಿ ಡಾಕ್ಟ್ರಿಗಿಂತ ಕಾಸ್ಟ್ಲಿ ಗುರು ಇವರು ಕಾಸ್ಟ್ಲಿ ಎಲ್ಲ ಏನು ಮಾಡೋಕ್ಕಲ್ಲ ಹಂಗಿರುತ್ತೆ ಅವ್ರದ್ದು ಕೆಲಸ
ಇಲ್ಲ ನನ್ನ ಗಾಡಿ ಇಲ್ಲೇ ಐತೆ ಸದ್ಯ. ಸೊ ಹಂಗೇನೆ ಒಂದೊಂದು ಇದಕ್ಕೆ ಜಾಸ್ತಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಗ್ರಾಚಾರ್ ಅದಾಯಿತು ಅಂದರೆ ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಏನು ಅಂದರೆ ಕ್ಯಾಮ್ರಾಗಳನ್ನ ಹುಷಾರಾಗಿ ಇಟ್ಕೊಳ್ಳಿ. ಸೊ ಏನು ಅಂದರೆ ಏನಾದರೂ ಆಯಿತು ಅಂದರೆ ತುಂಬ ಎಕ್ಸ್ಪೆನ್ಸಿವು. ನೀವು ನೋಡಿದ್ರಲ್ಲ, ಬರೀ ಜಸ್ಟು ಟೆಸ್ಟ್ ಚೆಕ್ ಮಾಡೋದಕ್ಕೇ ಲೇಬರ್ ಸರ್ವಿಸ್ ಚಾರ್ಜ್ 1.5 ಸಾವಿರ ಇದೆ. ಸೊ ಇನ್ನೇನಾದರೂ ಪಾರ್ಟ್ಸು ಕಾಂಪೋನೆಂಟ್ಸ್ ಅದು ಇದು ಹೋಗಿತ್ತು ಅಂದರೆ ಬೇಜಾನ್ ಬೀಳುತ್ತೆ ಇಟ್ಟು. ಸೊ ನಾನೇ ಅದಕ್ಕೆ ಎಕ್ಸಾಂಪಲ್ಲು. ಸೊ ತುಂಬ ಹುಷಾರಾಗಿ ಇಟ್ಕೊಳ್ಳಿ ಕ್ಯಾಮ್ರಾಗಳನ್ನ, ಯಾಕಂದರೆ ಕ್ಯಾಮ್ರಾ ಒಂಥರ ನಮ್ಮ ಕಣ್ಗಳಿದ್ದಂಗೆ. ನಮ್ಮ ಕಣ್ಣನ್ನು ಎಷ್ಟು ಸೇಫ್ ಮಾಡ್ತೀವೋ ಹಾಗೆ ಕ್ಯಾಮ್ರಾನು ಸೇಫ್ ಮಾಡಬೇಕು. ಸೊ ನಂದೇ ಇದರಲ್ಲಿ ತಪ್ಪು ಹೇಳಿದ್ರು ಅವತ್ತು, ಇಲ್ಲಿ ಬೇಡ ಬಿದ್ದೋಯ್ತದೆ ಅಂದರು. ಬಟ್ ನಾನೇನು ಅಂದ್ಕೊಂಡೆ ಬಿದ್ದರೂ ಕೆಳಗಡೆ ಬೀಳುತ್ತೆ ಅಂತ. ಬಟ್ ಇದು ಉಳ್ಕೊಂಡು ಬಂದು ನೀರು ಒಡೆ ಬೀಳುತ್ತೆ ಅಂದಾಗ ಏನಾಗುತ್ತೆ ಅಂದರೆ ಇರಲಿ. ಓಕೆ ಸ್ನೇಹಿತರೆ, ಸೊ ನೋಡಿದ್ರಲ್ಲ ನೀವು ಒಂದು ಕ್ಯಾಮ್ರಾ ಗೋಪ್ರೋ ಎಲ್ಲಿ ರೆಡಿ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅನ್ನೋದು. ಮತ್ತು ಇನ್ನೂ ನನಗೀಗ ಅದು ರೆಡಿ ಆಗಿಬಿಟ್ಟಲ್ಲ 100% ರೆಡಿ ಆಗುತ್ತೆ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೀವು ನೋಡಿದ್ರಿ. ಸೊ ಏನು ಅಂದರೆ ವೆಯ್ಟ್ ಮಾಡಬೇಕು 3 ಡೇಸು. ಸೊ 2 ಡೇಸು 3 ಡೇಸು ಅಂತ ಒಂದು ದಿವಸ ಎಕ್ಸ್ಟ್ರಾ ತೊಗೊಂಡಿರ್ತಾರೆ ಅಷ್ಟೇ, ಕೊಡ್ತಾರೆ. ಸೊ ಬಟ್ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗೋದು ಗ್ಯಾರಂಟಿ. ಬಟ್ ಅಮೌಂಟು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಾನು ಈಗಲೇ ಏನೂ ಗೊತ್ತಿಲ್ಲ. ಸೊ ಅದರಿಂದ ಅದನ್ನು ಒಂದು ಗೋಪುರ ಈಸ್ಕೊಂಡ್ಮೇಲೆ ಅದನ್ನು ಆ ಒಂದು ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಸೊ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೀಗೆ ನೋಡ್ತಾಯಿರಿ. ಸೊ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ಸ್ವಚ್ಛ ಬಸವನಗುಡಿ.